ನೋಡಿ, ಇದು 25 ಅಡಿ ಟಾರ್ ರೋಡು. ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಲ್ಯಾಂಡು 4 ಎಕರೆ ಫಾರ್ಮ್ ಲ್ಯಾಂಡ್. ನೋಡಿ, ಇದು ಲ್ಯಾಂಡ್ಗೆ ಎಂಟ್ರೆನ್ಸು. ಇದು ಕುಬೇರ್ ಮೂಲೆಯಲ್ಲೇ ಎಂಟ್ರೆನ್ಸ್ ಇದೆ ಲ್ಯಾಂಡ್ಗೆ. ಬೌಂಡ್ರಿ ಫಿಕ್ಸ್ ಆಗಿದೆ, ಫೆನ್ಸ್ ಎಲ್ಲ ಆಗಿದೆ. ಒಳ್ಳೆ ಫ್ಲಾಟ್ ಆಗಿರ್ತಕ್ಕಂಥ ಜಾಗ ಇದು. ಜನರಲ್ ಕ್ಯಾಟಗರಿಯಲ್ಲಿರುವಂಥ ಲ್ಯಾಂಡು, ಲೀಗಲ್ ಪ್ರಾಪರ್ಟಿ. ಸಾಯಿಲ್ ಕಂಡೀಷನ್ ನೋಡ್ಬೋದು, ರೆಡ್ ಸಾಯಿಲ್ ಇದೆ. ಏನು ಬೇಕಾದರೂ ಬೆಳೆ ಹಾಕ್ಬೋದು, ಒಳ್ಳೆ ಮಣ್ಣು. ನಾಲ್ಕು ಎಕರೆ 7 ಕುಂಟೆ ಬರುತ್ತೆ ಟೋಟಲ್ ಬೌಂಡ್ರಿ. ಏನು ನೋಡ್ತಾ ಇದ್ದೀರೋ, ಎಂಟೈರ್ ಬೌಂಡ್ರಿಯ ಸಮತಟ್ಟಾದಂಥ ಜಾಗ ಇದು, ಕೆಂಪು ಮಣ್ಣು. ನಾನು ಮೊದಲೇ ಹೇಳ್ದಂಗೆ ನಿಮಗೆ, ಕುಬೇರ್ ಮೂಲೆಯಲ್ಲಿ ಎಂಟ್ರೆನ್ಸು ನೋಡಿ. ಅಗ್ನಿಮೂಲೆ ಇದೆ, ಅಗ್ನಿಮೂಲೆ. ಅಗ್ನಿಮೂಲೆ ಕಟ್ಟಾಯ್ತದೆ, ದೇವಮೂಲೆ ಬೆಳೆದಿದೆ. ದೇವಮೂಲೆ ಬೆಳೆದಿದೆ, ವಾಸ್ತು ಪ್ರಕಾರವಾಗಿದೆ ಲ್ಯಾಂಡು. ಯಾವುದೇ ರೀತಿ ಸಮಸ್ಯೆಗಳಿಲ್ಲ, ಲಿಟಿಗೇಷನ್ ಇಲ್ಲ, ಲೀಗಲಾಗಿದೆ ಪ್ರಾಪರ್ಟಿ. ಡೈರೆಕ್ಟಾಗೆ ರಿಜಿಸ್ಟ್ರಿಗಿರುವಂಥ ಲ್ಯಾಂಡ್ ಇದು. ನಿಮಗೆ ಬೆಂಗಳೂರಿಂದ ಇಲ್ಲಿಗೆ ಡಿಸ್ಟೆನ್ಸ್ ಒಂದು 80 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ 1 ಕಿಲೋಮೀಟ್ರು, ನ್ಯಾಷನಲ್ ಹೈವೇಯಿಂದ 3 ಕಿಲೋಮೀಟ್ರು. ಸೆಂಟ್ರಲ್ಲಿರುವಂಥ ಜಾಗ, ಅಕ್ಕಪಕ್ಕದಲ್ಲೆಲ್ಲ ವಿಲೇಜ್ ಇದೆ. ಸೇಫ್ಟಿಯಾಗಿ ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಇದೊಂದು ಹೇಳಿ ಮಾಡಿಸ್ದಂಥ ಜಾಗ. ಎಲ್ಲೆಲ್ಲ ಆಜುಬಾಜಲೆಲ್ಲ ಫಾರ್ಮ್ ಹೌಸ್ಗಳಿದೆ, ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ಬೋದು, ಸೇಫ್ಟಿಯಾಗಿರ್ಬೋದು, ಸಮಸ್ಯೆ ಇಲ್ಲ. ಇಲ್ಲಿ ಕಾಣಿಸ್ತಾ ಇದ್ದ ವಿಲೇಜ್ ಇದು ನೋಡಿ, ಅದೇ ವಿಲೇಜು. ವಿಲೇಜ್ಗೆ ನಿಯರ್ಲಿ ಇದೆ ಜಾಗ. ಆಸಕ್ತಿ ಇದ್ದವ್ರು ಸಂಪರ್ಕಿಸ್ಬೋದು, ವಾಟ್ಸಪ್ ನಂಬರ್ ಇರುತ್ತೆ. ಇಲ್ಲಿನಲ್ಲಿ ನೀರಾವರಿ ವ್ಯವಸ್ಥೆ ಅಂತಂದರೆ ಇಲ್ಲಿ ಗ್ರೌಂಡ್ ವಾಟ್ರ್ ಮಾತ್ರ. ಬೋರ್ವೆಲ್ ಹಾಕ್ಸ್ಕೋಬೇಕು. ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಒಂದು 300-400 ಅಡಿ ಡ್ರಿಲ್ ಮಾಡಬೇಕು. ಒಂದು 150 ಅಡಿ 200 ಅಡಿಗೆ ನೀರು ಬರುತ್ತೆ, ನೀರಿಗೇನು ಸಮಸ್ಯೆ ಇಲ್ಲ.